ಮೇಜರ್ ಆಕ್ಸಿಡೆಂಟ್ ಆಗಿ ಇನ್ನೇನೋ ಆಗಿ ಏನಾದರೂ ಆಗಿದ್ದಿದ್ರೆ ಅದು ಬರ್ತಾಯಿದ್ದಿದ್ದು ನನ್ನ ತಲೆಗೆ. ಈ 5 ವರ್ಷಗಳ ಕಾಲ ನಾನು ಅಕ್ಷರಶಃ ಒಂದು ದಿನ ಕೂಡ ನೆಮ್ಮದಿಯಾಗಿರಲಿಲ್ಲ. ಅಯ್ಯೋ ಹುಡುಗ ನೋಡಿ ಹೆಂಗೆ ನೋಡ್ತಾ, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಧು ವ್ಲಾಗ್ಸ್ ಆಫ್ಟರ್ ಲಾಂಗ್ ಟೈಮ್. ಪ್ರತಿ ಸಾರಿ ವೀಡಿಯೋ ಮಾಡಿದಾಗೆಲ್ಲ ಬರೀ ಇದೇ ಹೇಳ್ತಾ ಇರ್ತೀನಿ, ಯಾಕೆ ಅಂತಂದರೆ ಲಾಂಗ್ ಟೈಮ್ ತೊಗೊತಾ ಇದ್ದೀನಿ ನಾನು, ಮಧು ವ್ಲಾಗ್ಸ್ಗೆ ಟೈಮ್ ಕೊಡೋಕೆ ಆಗ್ತಾಯಿಲ್ಲ ಬಿಸಿ ಇರೋದಕ್ಕಿಂತ. ಸೊ ಇವತ್ತು ನಾನು ಎಲ್ಲಿ ಹೋಗ್ತಾಯಿದ್ದೀನಿ ಅಂತಂದರೆ, ನನ್ನ ಜೀವನದಲ್ಲಿ ನಾನು ಮಾಡಿದಂಥ ತುಂಬ 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 ದೊಡ್ಡ ತಪ್ಪು, ನನ್ನ ಜೀವನದಲ್ಲಿ ಅಂದ್ಕೊಂಡೇ ಇರಲಿಲ್ಲ ಇದೆಲ್ಲ ಆಗುತ್ತೆ ಅಂತ. ಸೊ ಪ್ರತಿಯೊಬ್ಬರ ಲೈಫ್ಗೂ ರಿಲೇಟ್ ಆಗುವಂಥ ವಿಡಿಯೋ ಇದು. ಐ ಥಿಂಕ್ ನಿಮಗೆ ವಿಡಿಯೋನ ಪೂರ್ತಿ ನೋಡಿದ್ರೆ ಈ ತಪ್ಪನ್ನು ನೀವು ಮಾಡಬಾರ್ದು ಅನ್ಕೋತೀರಾ, ಆ್ಯಂಡ್ ಯಾರೂ ಮಾಡಬೇಡಿ ಏನು ಅಂತ ಪೂರ್ತಿ ವಿಡಿಯೋ ನೋಡಿ ತಿಳಿಸ್ತೀನಿ. ಬನ್ನಿ. ಮತ್ತೆ ಹೆಂಗಿದ್ದೀರ ಹೇಳರು? ನಾನಿವಾಗ ಪ್ರೆಸೆಂಟ್ ಬೊಮ್ಮನಳ್ಳಿಲಿದ್ದೀನಿ. ಬೊಮ್ಮನಳ್ಳಿ ಒಳಗಡೆಯಿಂದ ಹೋಗಿ ಸಿಗ್ನಲ್ ಹತ್ರ ಹೋಗಿ ಲೆಫ್ಟ್ ತಗೊಂಡು ದೊಡ್ಡ ಇದು ಸರ್ಕಲ್ ಮರ್ತೆ ಹೋಯ್ತಲ್ಲಪ್ಪ, ಅದು ಸಿಲ್ಕ್ ಬೋರ್ಡ್, ಅದನ್ನು ದಾಟ್ಕೊಂಡು ಬೆಟ್ಟ ಬೆಟ್ಟ ದಾಟ್ದಂಗೆ ಅದನ್ನು ದಾಟಿದ್ರೆ ಸಿಲ್ಕ್ ಬೋರ್ಡ್ ದಾಟ್ಕೊಂಡು ಕೋರ್ಮಂಗಲ ಹೋಗಬೇಕು. ಅಲ್ಲೊಂಚೂರು ಕೆಲಸ ಇದೆ, ಬನ್ನಿ ಹೇಳ್ತೀನಿ ಏನಂತ. ಸೊ ಕತೆ ಹೇಳೋಕೆ ಸ್ಟಾರ್ಟ್ ಮಾಡಲಾ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೇಳಿ. 2016 ಅನ್ಕೋತೀನಿ ನಾನು ನನ್ನ ಲೈಫಲ್ಲಿ ಮೊದಲನೇ ಬಾರಿಗೆ ಸ್ವಂತ ಕಾರು ಅಂತ ತಗೋತೀನಿ, ಅದು ಸೆಕೆಂಡ್ ಹ್ಯಾಂಡು, ಬರೀ 5,000 ಓಡಿರುತ್ತೆ, 1.5 ವರ್ಷ ಹಳೆ ಗಾಡಿ. ಸೊ ಅದು ತೊಗೊಂಡಾಗ ನಾನು ತುಂಬ ಖುಷಿಪಟ್ಟಿರ್ತೀನಿ, ಆ್ಯಂಡ್ ಇನ್ನೊಂದು ಯೋಚನೆ ಮಾಡಿರ್ತೀನಿ ನಾನು, ಈ ಕಾರನ್ನ ನಾನು ಲೈಫಲ್ಲಿ ಯಾಕಾದರೂ ತಗೊಂಡಪ್ಪ ಅನ್ನೋ ಥರ ಯಾವತ್ತಾದರೂ ಆಗಬಹುದು ಅಂತ. ಯಾಕೆ ಆ ಯೋಚನೆ ಬಂತು ಗೊತ್ತಿಲ್ಲ, ಇವತ್ತು ಹಂಗೆ ಅನ್ಕೋತಾ ಇದ್ದೀನಿ. ಅಂದರೆ ಇವತ್ತಲ್ಲ, ನಿನ್ನೆ ಮೊನ್ನೆ ಅಂದರೆ ಒಂದು ಎರಡು ತಿಂಗಳು ಆಯಿತು ಅದನ್ನು ಅಂದ್ಕೊಳ್ಳೋದನ್ನು ಸ್ಟಾಪ್ ಮಾಡಿ. ಯಾಕೆ ಅಂತಂದರೆ ಆ ತಪ್ಪನ್ನು ಸರಿ ಮಾಡಿದೆ 1-2 ತಿಂಗಳ ಹಿಂದೆ. ಏನಪ್ಪ ತಪ್ಪು ಅಂತಂದರೆ, ಸಿ ನಾನು ನನ್ನ ಲೈಫಲ್ಲಿ ನಡೆದಂಥ ಒಂದು ಘಟನೆಯನ್ನು ಆನೆಸ್ಟಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಕೆ ಇಷ್ಟಪಡ್ತೀನಿ, ಓಕೆನಾ? ಇದುವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ನೇಮ್ ಇಸ್ ಮಧು, ಒಬ್ಬ ಯೂಟ್ಯೂಬರ್ ಇದ್ದಾನೆ, ಅವನಿಗೆ ಈ ಥರದ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಈ ಥರನೂ ಆಗಬಹುದಾ ಅಂತ. ಸೊ ಹೇಳ್ತೀನಿ ನಾನು, ಕಾರನ್ನ ಒಂದು ಒಂದೂವರೆ ವರ್ಷ ಆದಮೇಲೆ ಮಾರ್ಬಿಡ್ತೀನಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಈ ಮನೆಗೆ ಹಿರಿ ಮಗ ಆಗಿಬಿಟ್ಟಿದ ಮೇಲೆ ಜವಾಬ್ದಾರಿಗಳು ನಮ್ಮ ಮೇಲೆ ಬೀಳುತ್ತೆ. ಯಾಕೆಂದರೆ ನನಗೆ ತಂದೆ ಇಲ್ಲ, ನಾನು ನನ್ನ ತಾಯಿ ನನ್ನ ತಂಗಿ, ತಂಗಿ ಮದುವೆ ಮಾಡಬೇಕು, ದುಡ್ಡು ಬೇಕಲ್ಲಪ್ಪ, ಕಾರ್ ಮಾರಿದೆ. ಐ ಮೀನ್ ಕಾರ್ ಮಾರಿ ದುಡ್ಡು ಮದುವೆ ಮಾಡಿಲ್ಲ, ಮದುವೆ ಎಲ್ಲ ಮಾಡಿದ್ಮೇಲೆ ಮದುವೆಗೆ ಬೇರೆ ಕಡೆಯಿಂದ ಸಾಲ ಗಿಲ ತಗೊಂಡು 4-5 ಲಕ್ಷ ಸಾಲ ಮಾಡಿ ಕೈಲಿದ್ದು ಒಂದು 3-4 ವರ್ಷ ಹಾಕಿ ಮದುವೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಗೊತ್ತಲ್ಲ ಹೆಂಗೆ ಬರ್ತವೆ ಅಂತ. ಸೊ ನನಗೂ ಹಂಗೆ ಬಂತು ಪ್ರಾಬ್ಲಮ್ಸು. ಫಸ್ಟು ಮಾರಿದ್ದು ಕಾರು, ಆಮೇಲೆ ನನ್ನ ಹತ್ರ ಬುಲೆಟು ಇತ್ತು, ಕಾರು ಬುಲೆಟು ಹೋಂಡಾ ಆ್ಯಕ್ಟಿವ್ ಮೂರು ಇತ್ತು ನನ್ನ ಹತ್ರ. ಆಯಿತಾ, ಅವಾಗ ಒಂದು ತಕ್ಕಮಟ್ಟಿಗೆ ಇದ್ದಪ್ಪ ನಾನು ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಚೆನ್ನಾಗೇ ಇದ್ದೆ ಲೈಫಲ್ಲಿ. ಆಮೇಲೆ ಬುಲೆಟ್ನು ಮಾರಿದೆ, ಆಮೇಲೆ 220 ಮಾರಿದೆ, ಕೊನೆಗೆ ನನ್ನ ಹತ್ರ ಉಳ್ಕೊಂಡಿದ್ದೀನಿ ಹೋಂಡಾ ಆ್ಯಕ್ಟಿವ. ಅದರ ಓಡಾಡ್ತಾ ಇದ್ದೆ ಏರಿಯಾದಲ್ಲಿ, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇದ್ರೆ ಹೋಗಬೇಕು ಅಂದಾಗ. ಸೊ ಅದಾದಮೇಲೆ ಕಾರನ್ನ ಮಾರಿದ್ದು ಹೆಂಗೆ ಅಂತಂದರೆ, ಒಂದು ಶೋರೂಮ್ಗೆ ಬಿಟ್ಟೆ, ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ ನಾನು ಮಾರಬೇಕು ಅಂತ. ಯಾರೋ ಒಬ್ರು ಬಂದರು, 7 ಲಕ್ಷಲು ಹಾಕಿದೆ, ಯಾರೋ ಒಬ್ರು ಬಂದರು, ಎಲ್ಲ ದುಡ್ಡೆಲ್ಲ ಕೊಟ್ಟರು, ಎಲ್ಲ ಫೈನಲ್ ಆಯಿತು, 2.5 ಲಕ್ಷಕ್ಕೆ ಫೈನಲ್ ಆಗೋಯಿತು. ನನಗೆ ಅಮೌಂಟು ನಿಂತಿದ್ದ ಜಾಗದಲ್ಲ ಸೆಟ್ಲ್ ಮಾಡಿ ಹೋಗ್ಬಿಟ್ರು ಅವರು. ಏನಂತ ಹೇಳೋದ್ರು, ಕಾರ್ ತೊಗೊಂಡು ಹೋದರು ದುಡ್ಡು ಕೊಟ್ಬಿಟ್ಟು, ಏನಂತ ಹೇಳೋದ್ರು ಅಂತಂದರೆ ಬೇಗ ನಮಗೆ NOC ಕೊಡಿಸ್ಬಿಡಿ ಅಂತ. ನಾನು ಸರಿ ಆಯಿತು, 2,25,000 ರೂಪಾಯಿ ಕೊಟ್ಟಿದ್ರು ಅಕೌಂಟಿಗೆ ಬಂದಿತ್ತು, ಸರಿ ಇದನ್ನು ಕಟ್ಬಿಟ್ಟು ನಾನು NOC ತಂದು ಕೊಡ್ತೀನಿ, 1 ವೀಕ್ ಟೈಮ್ ಕೊಡಿ ಅಂತ ಕೇಳಿದೆ. 1 ವೀಕ್ ಟೈಮ್ ಕೊಡಿ ಅಂತ ಕೇಳಾದಮೇಲೆ ಏನಾಯಿತು, ಮೊದಲೇ ಪ್ರಾಬ್ಲಮಲ್ಲಿದ್ದೆ, ಬಹುದೊಡ್ಡ ಪ್ರಾಬ್ಲಮಲ್ಲಿದ್ದೆ ಫಿನಾನ್ಷಿಯಲಿ. ಸೊ ಆ ಟೈಮಲ್ಲಿ ಅಕೌಂಟಲ್ಲಿ ಇದ್ದ ದುಡ್ಡು ಅರ್ಧ ಖರ್ಚು ಮಾಡ್ಕೊಂಬಿಟ್ಟೆ, ಇನ್ನರ್ಧ ಕಟ್ಟಿದ್ದೆ. NOC ಹೆಂಗೆ ಕೊಡ್ತಾರೆ, ಫುಲ್ ಕಟ್ಟಿರ ತಾನೆ ಕೊಡೋದು NOC. ಸೊ ಅವರು ಗಾಡಿ ತೊಗೊಂಡೋಗಿ 1 ವಾರ ಆದಮೇಲೆ ಫೋನ್ ಮಾಡಿದ್ರು, ಹಾಂ NOC ರೆಡಿನಾ ಅಂತ. ನಾನು ಸಾರಿ ಈ ಥರ ಆಗಿಬಿಟ್ಟಿದೆ, ನಾನು ಆನೆಸ್ಟಾಗಿ ಹೇಳಿದೆ ಹಿಂಗೆ ಆಗಿದೆ ಅಂತ. ಸರಿ ಒಂದು ತಿಂಗಳು ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ, ಯಾಕೆ ಅಂತಂದರೆ ತಪ್ಪು ನಂದಾಗಿತ್ತು. ಸರಿ ಅಂದ್ಬಿಟ್ಟು
ಓಕೆ ಬಂದವ್ರೆ ಆಯಿತು ಅಂತ ಒಪ್ಕೊಂಬಿಟ್ರು. ನಾನು ಸ್ವಲ್ಪ ನಿಟ್ಟುಸ್ರು ಬಿಟ್ಟೆ ಅವತ್ತು, ಯಪ್ಪ ಒಪ್ಕೊಂಡ್ರಲ್ಲ ಅಂತ. ಯಾಕೆ ಅಂತಂದರೆ ನಾನು ಇವತ್ತಿಗೂ ಆನೆಸ್ಟಾಗಿ ಹೇಳ್ತೀನಿ, ಆ ವ್ಯಕ್ತಿಯ ಹೆಸರು ಸ್ವರೂಪ್ ಕುಮಾರ್ ಅಂತ. ಆದರೆ ನಾನು ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ ವಿಡಿಯೋದಲ್ಲಿ, ಆಯಿತಾ? ಸೊ ಎಂಥ ಒಳ್ಳೆ ವ್ಯಕ್ತಿ ಅಂತಂದರೆ ಅವರು, ಐ ಥಿಂಕ್ ನನ್ನ ಜೀವನದಲ್ಲಿ ನನ್ನ ಫ್ಯಾಮಿಲಿ ಬಿಟ್ಟು, ನನ್ನ ಫ್ಯಾಮಿಲಿಯಲ್ಲಿ ಯಾರು ಒಳ್ಳೆಯವರೆಲ್ಲ ಬಿಟ್ಟಾಕಿ ಅದು ಬೇರೆ ವಿಷಯ, ನನ್ನ ಜೀವನದಲ್ಲಿ ತುಂಬ ಒಳ್ಳೆ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಆತ ನೋಡಿದ್ದೇ ನಿಜ ಆದರೆ ಸ್ವರೂಪ್ ಕುಮಾರ್ ಮಾತ್ರ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ಸರಿ ಅಂದ್ಬಿಟ್ಟು ಒಂದು ತಿಂಗಳು ಟೈಮ್ ಕೊಟ್ಟರು, ಆ ತಿಂಗಳಲ್ಲೂ ಕೂಡ ಆಗಲಿಲ್ಲ, ಒಂದು ತಿಂಗಳಲ್ಲೂ ಆಗಲಿಲ್ಲ ನನ್ನ ಕೈಯಲ್ಲಿ ಅದನ್ನು ಕ್ಲಿಯರ್ ಮಾಡೋಕ್ಕೆ. ಸರಿ ಒಂದು ತಿಂಗಳಾದಮೇಲೆ ಎಕ್ಸಾಕ್ಟಾಗಿ ಏನು ಮೆಸೇಜ್ ಮಾಡಿಲ್ಲ ಅವರು, ಒಂದು ವಾರ ಲೇಟಾಗಿನೇ ಮೆಸೇಜ್ ಮಾಡಿದ್ರು. ಸರಿ ಆಯಿತು, ಆಯ್ತಮ್ಮದವರೇ ನೋಸಿ ತೊಗೊಂಡ್ರ ಕಟ್ಟಿದ್ರ ಅಮೌಂಟು ಅಂತೇಳಿ ಕೇಳಿದ್ರು. ಇಲ್ಲ ಇಲ್ಲ ಸರ್, ಆಗಿಲ್ಲ, ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹಂಗೆ ಹಿಂಗೆ. ಯಾಕೆಂದರೆ ತಂಗಿ ಮದುವೆ ಮಾಡಿದ್ಮೇಲೆ ಅಕ್ಷರಶಃ ಝೀರೋ ಆಗೋಗ್ಬಿಟ್ಟಿದ್ದೆ ನಾನು, ಝೀರೋ ಅಲ್ಲ ಮೈನಸ್ಗೆ ಹೋಗ್ಬಿಟ್ಟಿದ್ದೆ. ಅಂಥ ಪ್ರಾಬ್ಲಮ್ಸು ಅದನ್ನೆಲ್ಲ ಹೇಳಿಕೊಂಡೆ. ಅವರು ಅಕ್ಕ ತಂಗಿದ್ರು ಮದುವೆ ಮಾಡಿದಾರಂತೆ. ಸೊ ಹೇಳಿದ್ರು ನನಗೆ, ನೋಡಿ ನಾನು ಅಕ್ಕ ತಂಗಿದ್ರು ಮದುವೆ ಮಾಡಿರೋನೇ, ಗೊತ್ತಾಗುತ್ತೆ ನನಗೆ. ಸರಿ ಆಯಿತು, ಇನ್ನೂ ಒಂದು ಎಕ್ಸ್ಕ್ಯೂಸ್ ತೊಗೊಳ್ಳಿ. ಆದರೆ ಒಂದು, ನಾನು 2 ತಿಂಗಳು ಟೈಮ್ ಕೇಳಿದೆ ಆವಾಗ, 1 ತಿಂಗಳು ಬಿಟ್ಕೊಂಡು ಫೋನ್ ಮಾಡಿದ್ರಲ್ಲ, 2 ತಿಂಗಳು ಟೈಮ್ ಕೇಳಿದೆ. ಸರಿ ಆಯ್ತು ತೊಗೊಳ್ಳಿ, ಆದರೆ ಒಂದು ಕಂಡೀಷನ್ನು, ಏನಾದರೂ ಗಾಡಿಗೆ ಟಚ್ ಆಯಿತು, ಆಕ್ಸಿಡೆಂಟ್ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು ಅಂತಂದರೆ, ಬೈ ಚಾನ್ಸ್ ಏನಾದರೂ ಲೀಗಲಾಗಿ ಹೋಗಬೇಕು ಅಂತ ಬಂದರೆ ಅದಕ್ಕೆ ನೀವೇ ಜವಾಬ್ದಾರರು, ಯಾಕೆ ಅಂದರೆ ಗಾಡಿ ನಿಮ್ಮ ಹೆಸರಲ್ಲಿದೆ, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇನ್ನೇನು ಹಿಂಗೆ ಹೇಳ್ಬಿಟ್ರಲ್ಲ. ಸರಿ ಆಯಿತು, ಇನ್ನೇನು ಮಾಡೋದು, ಆಯ್ತಪ್ಪ ಆಯಿತು ಅಂತ ಒಪ್ಕೊಂಡೆ. 2 ತಿಂಗಳು ಬಿಟ್ಕೊಂಡು ಫೋನ್ ಮಾಡಿದ್ರು, ಆದರೂ ಆಗಲಿಲ್ಲ. ಸ್ಟ್ರೈಟಾಗಿ ಮ್ಯಾಟ್ರ್ ಬಂದುಬಿಡ್ತೀನಿ, 2 ತಿಂಗಳು 3 ತಿಂಗಳು 2 ತಿಂಗಳು 3 ತಿಂಗಳು ಹಿಂಗೆ ನಾನು ಕೇಳಿದಾಗ ಎಲ್ಲ ಎಕ್ಸ್ಕ್ಯೂಸ್ ಕೊಟ್ಟರು ಅವರು. ಅದು ಹೋಗಿ ಎಷ್ಟು ವರ್ಷ ಆಯಿತು ಗೊತ್ತಾ, ಅಯ್ಯಪ್ಪ ನನಗೆ ನಂಬೋಕ್ಕಾಗಲ್ಲ, 5 ವರ್ಷ ಆಯಿತು ಆ ಕೇಸ್ ಮುಗಿಯೋಕ್ಕೆ. ಸೊ ಕೊನೆಗೆ ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಒಂದು ಫೋನ್ ಬರುತ್ತೆ ನನಗೆ. ಫೋನ್ ಯಾರ್ದು ಅಂತಂದರೆ, ಅದೇ ನಮ್ಮ ಕಾರ್ ತೊಗೊಂಡಿದ್ರಲ್ಲ ಅವ್ರದ್ದೇ, ಮನೆ ಹತ್ರ ಬ್ಯಾಂಕವ್ರು ಬಂದುಬಿಟ್ಟಿದ್ದಾರೆ, ನಿಮ್ಮ ಗಾಡಿಯ ಲೋನ್ ಕೊಟ್ಟಿದ್ರಲ್ಲ ಅವರು. ಹೌದಾ, ಯಾಕೆ ಏನಾಯಿತು ಅಂತ. ಇವ್ರು ಏನು ಮಾಡಿದ್ದಾರೆ, ರೀಸೆಂಟಾಗಿ ಇನ್ಶೂರೆನ್ಸ್ನ ರಿನ್ಯೂವಲ್ ಮಾಡಿಸಿದ್ದಾರೆ. ಓಕೆ, ಆ ಇನ್ಶೂರೆನ್ಸು ಇವ್ರ ಹೆಸರಲ್ಲಿದೆ, ನಿಮ್ಮ ಗಾಡಿ ತೊಗೊಂಡಿದ್ರಲ್ಲ ಅವರು, ಅವ್ರ ಹೆಸರು, ಅಡ್ರೆಸ್ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ಇವರು ಮನೇದು. ಸೊ ಸೀದಾ ಹುಡ್ಕೊಂಡು ಹೋಗಿದ್ದಾರೆ ಮನೆ ಹತ್ರ. ಈ ಗಾಡಿ ಲೋನಲ್ಲಿದೆ, ಲೋನ್ ಇನ್ನೂ ಫಿನಿಶ್ ಆಗಿಲ್ಲ, ತೊಗೊಂಡು ಹೋಗ್ತೀವಿ, ಸೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ಏನು ಮಾಡೋದು ಅಂತ ನನಗೆ ಫೋನ್ ಮಾಡಿದ್ರು. ನಾನು ಒಳ್ಳೆ ಕತೆ ಆಯ್ತಲ್ಲ ಇಲ್ಲಿ, ನನಗೆ ಒಂದು ಎಸ್ಕೇಪಬಲ್ ಆಪ್ಷನ್ ಇತ್ತು. ಏನಂತಂದರೆ ನಾನೀಗ ಲೋನ್ ಕಟ್ಟಿರಲಿಲ್ಲಪ್ಪ, ಲೋನ್ ಫುಲ್ಲು ಕ್ಲಿಯರ್ ಮಾಡಿರಲಿಲ್ಲ, ಹಾಗಂತ ನಾನು ಸುಮ್ಮನೆ ಇರಲಿಲ್ಲ. ನನ್ನ ಹತ್ರ ದುಡ್ಡಿದ್ದಾಗ, ಅಂದರೆ ಅಕೌಂಟಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ ಇದ್ದಾಗ, 5, 10, 15 ಈ ಥರ ಪೇಮೆಂಟ್ ಮಾಡ್ತಾನೆ ಇದ್ದೆ. ಯಾವುದಕ್ಕೆ, ಗೂಗಲ್ ಪೇ ಮುಖಾಂತರ ಆ ಕಾರ್ನ ಲೋನ್ ನಂಬರ್ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ನೀವು ಗೂಗಲ್ ಪೇ ಮುಖಾಂತರ ನಿಮ್ಮ ಲೋನ್ನ ಕಟ್ಬೋದು. ನಾನು ಅವಾಗವಾಗ 5, 10, 15 ಕಟ್ಟಿ ನಾನು ಹೇಳಿದ್ನಲ್ಲ 225,000 ರೂಪಾಯಲ್ಲಿ ಅರ್ಧ ಯೂಸ್ ಮಾಡಿಕೊಂಡಿದ್ದೆ ಅಂತಂದರೆ ಇನ್ನೊಂದು 1 ಲಕ್ಷದ ಚೇಂಜು ನಾನು ಕೊಡಬೇಕಿತ್ತು. ಆ ಥರ ಕಟ್ಟಿ ಏನಾಗಿತ್ತು, ಇನ್ನೊಂದು 30,000 ಬಾಕಿ ಇತ್ತಪ್ಪ ನನ್ನ ಅದೃಷ್ಟಕ್ಕೆ. ಸರಿ, ಅವ್ರು ಫೋನ್ ಬಂದಾಗ ಹೇಳಿದ್ರು, ಬೌನ್ಸ್ ಚಾರ್ಜಸ್ ಎಲ್ಲ ಸೇರಿ ನಿಮ್ಮದು 90,000 ಇದೆ ಮದುವರೆ, 90,000 ಕಟ್ಟಿದ್ರೆ ನಿಮ್ಮ ಗಾಡಿ ಕೊಡ್ತೀವಿ. ಅಂದರೆ ನೀವು ಸಿವಿಲ್ ಕ್ಲಿಯರ್ ಮಾಡಬೇಕು ಅಂತಂದರೆ 90,000 ಆಗುತ್ತೆ. ಸಿವಿಲ್ ಕ್ಲಿಯರ್ ಆಗಿಲ್ಲನೂ ಪರವಾಗಿಲ್ಲ, ನನಗೆ ಲೋನ್ ಮಾತ್ರ ಸೆಟ್ಲ್ಮೆಂಟ್ ಮಾಡಿಕೊಡಿ ಅಂತಂದರೆ 30,000 ಕಟ್ಟಿದ್ರೆ ನಿಮಗೆ ಏನೋ ಸಿ ಕೊಡ್ತೀವಿ ಅಂತ ಹೇಳಿದ್ರು. ಅಷ್ಟು ಸಾಕಾಗಿತ್ತು ನನಗೆ. ಸರಿ ಆಯಿತು ಅಂದ್ಬಿಟ್ಟು, ಒಂದು ವಾರ ಟೈಮ್ ಕೊಡಿ ಸರ್ ಅಂದೆ. 5 ವರ್ಷ ಟೈಮ್ ಕೊಟ್ಟಿದ್ದೀವಿ, 1 ವಾರ ಟೈಮ್ ಕೊಡೋಕೆ ಆಗಲ್ಲ ಅಂದರು. ಸರಿ ಏನು ಮಾಡೋದೀಗ, ನೀವೇನಾದ್ರು ಆಪ್ಷನ್ ಹೇಳಿ ಸರ್, ಇಂಥ ಜಾಗದಲ್ಲಿ ದುಡ್ಡಿಲ್ಲ ನನ್ನ ಹತ್ರ ಅಂದೆ. ಒಂದು ಕೆಲಸ ಮಾಡಿ, ಇವತ್ತು ಸಂಜೆ ಒಳಗಡೆ 15,000 ಪೇ ಮಾಡಿ, ಇನ್ನು 15,000 ರೂಪಾಯಿಗೆ ನೀವು ಒಂದು 2 ದಿನ ಟೈಮ್ ತೊಗೊಂಡು ಕಟ್ಕೊಡಿ ಅಂತಂದರು. ಇದು ಒಳ್ಳೆ ಆಪ್ಷನೇ, ನೋಡೋಣ ಅಂದ್ಬಿಟ್ಟು, ಸರಿ ಆಯ್ತು ಸರ್ ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ 15,000 ಅವ್ರಿಗೆ ಪೇಮೆಂಟ್ ಮಾಡಿದೆ. ಅಂದರೆ ದುಡ್ಡಿಲ್ಲ ಅಂದರೆ ಹೆಂಗೂ 15,000 ಮಾಡಿದೆ ಅಂತಂದರೆ ಹೆಂಗೋ ಅಡ್ಜಸ್ಟ್ ಮಾಡಿದೆ ಸಂಜೆ ಒಳಗಡೆ. ಸರಿ ಅಂದ್ಬಿಟ್ಟು 2 ದಿನ ಟೈಮ್ ಕೊಟ್ಟರು. ಆ 2 ದಿನ ಆಗೋದ್ರೊಳಗಡೆ ನನಗೆ ಯಾವುದೋ ಒಂದು ಪೇಮೆಂಟ್ ಬರಬೇಕಿತ್ತು, ಪ್ರಮೋಷನ್ನು ಅದು ಇದು ಇರುತ್ತಲ್ಲ, ಸಿನಿಮಾದು ಯೂಟ್ಯೂಬ್ದು ಯಾರೋ ಒಂದು ಪೇಮೆಂಟು ಬಂತು. ಕಟ್ಟಿ ಕ್ಲಿಯರ್ ಮಾಡಿದೆ 30,000. 30,000 ಕಟ್ಟಿ ಕ್ಲಿಯರ್ ಮಾಡಿ ಆ ಬ್ಯಾಂಕ್ನವ್ರಿಗೆ ಫೋನ್ ಮಾಡಿದೆ, ಬ್ರ್ಯಾಂಚ್ ಹತ್ರ ಬಂದು ಎನ್ ಓ ಸಿ ತೊಗೊಂಡೋಗಿ ಅಂತ ಹೇಳಿದ್ರು. ಹೋದೆ ಎನ್ ಓ ಸಿನ ತೊಗೊಂಡು ಬಂದು
ಯಾವಾಗ ಗೊತ್ತಾ? April 6th. ಇದೇ ವರ್ಷ April 6th ಮಾರ್ಚಲ್ಲಿ ಕಟ್ಟಿದ ದುಡ್ಡು. ಮತ್ತು ನಾನು ಬ್ಯಾಂಕ್ ಹತ್ರ ಹೋಗ್ಬೇಕಲ್ಲ, ಅದಕ್ಕೆ ಟೈಮ್ ಬೇಕಲ್ಲ ನನಗೆ, ಸ್ವಲ್ಪ ಲೇಟ್ ಆಗೋಯಿತು. April 6th ಹೋಗಿ ಎನ್ಒಸಿ ತೊಗೊಂಡು, ಆ ಕಾರ್ ತೊಗೊಂಡಿದ್ರಲ್ಲ ಓನರು, ನನ್ನ ಗಾಡಿ ತೊಗೊಂಡಿದ್ರಲ್ಲ ಸ್ವರೂಪ್ ಕುಮಾರ್ ಅಂತ, ಅವ್ರ ಮನೆ ಹತ್ರ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಅವ್ರಿಗೆ, ತೊಗೊಳ್ಳಿ ಸರ್ ನಿಮ್ಮ ಎನ್ಒಸಿ ಕಾರು ಮುಗೀತು ಲೋನ್ ಕತೆ. ಅಲ್ಲಿಗೆ ನನ್ನ ಜೀವನದಲ್ಲಿ ಮಾಡಿದಂತಹ ಬಹುದೊಡ್ಡ ತಪ್ಪನ್ನು ನಾನು ಸರಿ ಮಾಡ್ದಂಗೆ ಆಯಿತು. ಯಾಕೆ ಇದು ಹೆಂಗೆ ಜೀವನದಲ್ಲೇ ದೊಡ್ಡ ತಪ್ಪು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ 5 ವರ್ಷದ ಒಳಗಡೆ ಗ್ಯಾಪಲ್ಲಿ ಏನಾದರೂ ಟಚ್ ಆಗಿ ಆಕ್ಸಿಡೆಂಟ್ ಆಗಿ, ಮೇಜರ್ ಆಕ್ಸಿಡೆಂಟ್ ಆಗಿ, ಇನ್ನೇನೋ ಆಗಿ ಏನಾದರೂ ಆಗಿದ್ದಿದ್ರೆ ಅದು ಬರ್ತಾ ಇದ್ದಿದ್ದು ನನ್ನ ತಲೆಗೆ. ನೀವು ನಂಬಲ್ಲ, ಈ 5 ವರ್ಷಗಳ ಕಾಲ ನಾನು ಅಕ್ಷರಶಃ ಒಂದು ದಿನ ಕೂಡ ನೆಮ್ಮದಿಯಾಗಿರಲಿಲ್ಲ. ಯಾಕೆ ಅಂತಂದರೆ ಗಾಡಿ ನನ್ನ ಹೆಸರಲ್ಲಿದೆ, ಮಾರಿದ್ದೀನಿ, ಲೋನ್ ಕ್ಲಿಯರ್ ಮಾಡಿಲ್ಲ, ಏನು ಮಾಡಲಿ. ಸರಿ ಆಯಿತು, ಹೆಂಗೋ ಕ್ಲಿಯರ್ ಆಯ್ತಲ್ಲ ಅಂತ ಸುಮ್ಮನಾದೆ. ಈಗ NOC ಬಂದು ಜೂನ್ 6th ಎಕ್ಸ್ಪೈರ್ ಆಗ್ತಾಯಿದೆ. 90 ಡೇಸ್ ಕೊಟ್ಟಿರ್ತಾರೆ ಟೈಮು ಹೈಪೋಥೆಕೇಶನ್ ಮಾಡಿಸ್ಕೊಳ್ಳೋಕ್ಕೆ, ನಮ್ಮ ಹೆಸರು ಮಾಡಿಸ್ಕೊಳ್ಳೋ ಗಾಡಿನ ಬ್ಯಾಂಕ್ ನೇಮಿಂದ RTO ದಲ್ಲಿ. ಸೊ ಅವರು ಈಗ ಕಷ್ಟದಲ್ಲಿದ್ದಾರಂತೆ ಕಾರನ್ನ ಮಾರಬೇಕಂತೆ. ಅದಕ್ಕೆ ಈಗ ಹೋಗ್ಬಿಟ್ಟು ಮತ್ತೆ ಇನ್ನೊಂದು NOC ಕೊಡಿಸ್ಬೇಕೀಗ ನಾನು. ಅಂದರೆ ಅವ್ರಿಗೆ ಇನ್ನೂ 20 ಡೇಸ್ ಟೈಮ್ ಇದೆ, ಬಟ್ ಸ್ಟಿಲ್ ಅವರು ಸ್ಪಿನ್ನಿಗೆ ಏನೋ ಸೇಲ್ ಮಾಡ್ತಾಯಿದಾರಂತೆ. ಸ್ಪಿನ್ನಿಗೆ ಸೇಲ್ ಮಾಡಿದ್ರೆ ಅವ್ರಿಗೆ 3 ತಿಂಗಳು ಟೈಮ್ ಇರೋ NOC ಬೇಕಂತೆ. ಸೊ ಅದಕ್ಕೆ ಈಗ ಮತ್ತೆ ಇನ್ನೊಂದು ಸರಿ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು NOC ತೊಗೊಂಡು ಮತ್ತೆ ಅದೇ ಒಂದರ ಹತ್ರ ಹೋಗಿ, ಅಂದರೆ ಸ್ಪಿನ್ನಿಗೆ ಹೋಗಿ ಮತ್ತೆ ಇನ್ನೊಂದು ಸರಿ ನನ್ನ ಗಾಡಿನ ಸೇಲ್ ಮಾಡಬೇಕು. 3ನೇ ಸರಿ ಸೇಲ್ ಮಾಡ್ತಿರೋ ಸೆಕೆಂಡ್ ಹ್ಯಾಂಡ್ ಗಾಡಿನ. ಬನ್ನಿ ಅದೇ ಕೆಲಸದಿಂದ ಹೊರಟಿದ್ದೀನಿ. ನೋಡಿದ್ರಲ್ಲ, ಗೊತ್ತಾಯ್ತಲ್ಲ ನಿಮಗೆ ಈ ಕತೆ ಯಾಕೆ ಕೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕಾರ್ ತೊಗೋಬೇಕು ಅಂತ ಆಸೆ ಇರುತ್ತೆ. ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಕಾರ್ ತೊಗೋಬೇಕು ಅಂತ ಆಸೆ, ಆಯಿತಾ? 100ರಲ್ಲಿ ಒಬ್ರಿಗೆ ಮಾತ್ರ ಇಲ್ಲದೇ ಇರ್ಬೋದು. ಅಯ್ಯೋ ಬಿಡುಗರು, ಕಾರ್ ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ವಾ, ಅನ್ನ ತಿನ್ನೋಕ್ಕಾಗಲ್ವಾ ಅಂತ. ಎಸ್, ಒಪ್ಕೋತೀನಿ, ಬಟ್ ಸ್ಟಿಲ್ ಇದ್ದೇ ಇರುತ್ತೆ ಆಸೆ. ಸೊ ಯಾರಾದರೂ ಈ ತಪ್ಪನ್ನ ಮಾಡಿದರೆ ಆನೆಸ್ಟಾಗಿ ಏನಾದರೂ ನಿಮ್ಗೆ ಕಮೆಂಟ್ ಮಾಡ್ತೀವಿ, ಹೇಳ್ತೀವಿ, ಓ ಬ್ರೋ ನಾವೊಂದು ತಪ್ಪು ಮಾಡಿದ್ದೆ ಹಿಂಗೆ ಅಂತ ಅನ್ನೋದಾದರೆ ಹೇಳ್ಕೊಳ್ಳಿ ನನ್ನ ಹತ್ರ. ಅಂದರೆ ಸುಮ್ಮನೆ ಒಬ್ರೊಬ್ರು ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೆ, ಹೇಳ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಸೊ ಕಾರ್ ತೊಗೊಳ್ಳೋರು ನೋಡಿಕೊಂಡು ವ್ಯವಹಾರ ಮಾಡಿ, ಈ ಥರ ಸೇಲ್ ಮಾಡಿ ನಿಮ್ಮ ಹೆಸರಲ್ಲೇ ಇದ್ದು ಇನ್ನೇನೋ ಪ್ರಾಬ್ಲಮ್ ಆಗಿಂತ ಮುಂಚೆ ಸರಿ ಮಾಡ್ಕೊಳ್ಳಿ. ಹುಷಾರಾಗಂತೂ ಇರಿ, ಯಾಕೆಂದರೆ ನೀವು ಮಾರಿರೋ ಗಾಡಿಗೆ ಏನೇ ಆದ್ರೂ ನಿಮ್ಮ ತಲೆ ಮೇಲೇ ಬರೋದು, ಯಾಕೆಂದರೆ ನಿಮ್ಮ ಹೆಸರಲ್ಲಿರುತ್ತಲ್ವಾ. ಅದಕ್ಕೆ ಬನ್ನಿ, ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ. ಇಲ್ಲೇ ಎಲ್ಲೋ ಬರುತ್ತೆ IDFC ಬಂತು, ಇಲ್ಲೇ ಇರೋದು IDFC. ಏನಾ ನೋಡ್ದೆ ನೋಡಿ, ಕ್ಯಾಮ್ರಾ ಹೆಂಗೆ ನೋಡ್ತವನೆ, ಒಳ್ಳೆ ಕತೆ. ಏನಾ ಇರಪ್ಪ, ಎಲ್ಲಿ ಹೋಗೋಣ? ಅಯ್ಯೋ ಹುಡುಗ ನೋಡಿ ಹೆಂಗೆ ನೋಡ್ತಾ, ಅಯ್ಯೋ ದೇವ ನೋಡಿ, ಇಷ್ಟೊತ್ತು 5 ವರ್ಷದ ಕತೆ ಹೇಳಿದ್ನಲ್ಲ, ಇದೇ ಕಾರು ನಂದು. ಓಕೆ, ಮಾರಿ 5 ಇಯರ್ಸ್ ಆಗಿ ಈಗ ಇದಕ್ಕೆ ಇದ್ರ ಕತೆನ ಮುಗಿಸೋಣ ಅಂತ ಬಂದಿದ್ದೀನಿ ಕೊನೆಗೆ, ಏನು ಮಾಡೋಕ್ಕಾಗಲ್ಲ. ಸೊ ಈಗೆಲ್ಲ ಫಾರ್ಮಾಲಿಟೀಸ್ ಮಾಡ್ತಾ ಇದಾರೆ. ಸರಿ ಸರ್, ಹೊಸ್ತಾ ಹಾಂ, ಓಕೆ. ಅಮೌಂಟ್ ಹೊಚ್ಚಿದ ಕದಾ? ಮುಗೀತಪ್ಪ, 5 ವರ್ಷದ ಭಾರ ಇಳಿಸಿದ್ದು ಇವತ್ತು. ದೇವರೇ ದೇವರೇ, ಅವ್ರಿಗೆಲ್ಲ ಅಮೌಂಟ್ ಎಲ್ಲ ಸೆಟ್ಲ್ಮೆಂಟ್ ಮಾಡಿ ಹೋಗ್ತಾಯಿದ್ದೀನಿ.
ಐದು ವರ್ಷದ ಭಾರ ಇಳಿಸಿ ಹೋಗ್ತಾ ಇದ್ದೀನಿ. ಓ ಯಾರು ಈ ತಪ್ಪು ಮಾಡಿಬಿಡ್ರಪ್ಪ, ನಾನು ಮಾಡಿದ ಮಿಸ್ಟೇಕ್ ಮಾತ್ರ ಯಾರು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ ತುಂಬ ಕಷ್ಟ. ಆಮೇಲೆ ಹೆಂಗಿದೆ ನೋಡಿ ಏರಿಯಾ ಇದು. ಸೊ ಇದಿಷ್ಟಿತ್ತು ನನ್ನ ಜೀವನದಲ್ಲಿ ಮಾಡಿದಂಥ ಅತಿ ದೊಡ್ಡ ತಪ್ಪು ಇದು. ಕಾರ್ ತಗೊಂಡಿದ್ದ ತಪ್ಪಲ್ಲ, ಅದು ಏನೇನು ಮಾಡೋಕ್ಕೋಗಿ ಏನೇನೋ ಆಗೋಗಿ ಇನ್ನೆನ್ನೆಲ್ಲೇ ಹೋಗಿ ಸದ್ಯ ಏನಂತಂದರೆ, ನಾನು ನಂಬಿದಂಥ ರಾಯರು ನನ್ನ ಕೈ ಬಿಡಲಿಲ್ಲ. ನಾನು ಒಂದು ಕೇಳ್ಕೊಂಡಿದ್ದೆ ಅವ್ರ ಹತ್ರ, ನಾನು ಇದನ್ನು ಯಾವತ್ತು ಕ್ಲಿಯರ್ ಮಾಡಿಕೊಡ್ತೀನೋ ಗೊತ್ತಿಲ್ಲ ಎನ್ ಓ ಸಿನ ಅವ್ರಿಗೆ. ಆದರೆ ಅಲ್ಲಿವರೆಗೂ ಏನೂ ಆಗದೇ ಇರಲಿ ಕಾರ್ಗೆ, ಏನೋ ಒಂದಾಗಿ ಅದು ನಂತರ ಮೇಲೆ ಬಂದು ನಮ್ಮಮ್ಮ ಟೆನ್ಷನ್ ತೊಗೊಂಡು ಸುಮ್ಮನೆ ಇಲ್ಲದೇ ಇರೋವೆಲ್ಲ ಏನೂ ಆಗದೇ ಇರಲಪ್ಪ ದೇವರೇ ಅಂತ ಕೇಳ್ಕೊಂಡಿದ್ದೆ. ಅದಂತೂ ಆಯಿತು. ಸೊ ಹೋಗ್ತಾಯಿದ್ದೀನಿ. ದಯವಿಟ್ಟು ಕಾರ್ ತಗೊಳ್ಬೇಕು ಅಂತ ಅಂದ್ಕೊಂಡಿರೋರು ತಗೊಂಡಿರೋರು ಅದನ್ನು ಮಾರಿದ್ರೆ ಕ್ಲಿಯರಾಗಿ ಎನ್ ಓ ಸಿನ ಕ್ಲಿಯರ್ ಮಾಡಿಕೊಡೋದನ್ನು ಮರಿಬೇಡಿ. ಹುಷಾರು ಕಣ್ರಪ್ಪ. ಇದಿಷ್ಟಿತ್ತು ಇವತ್ತಿನ ವಿಡಿಯೋ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಅಂತೂ ಮಾಡಿ ಮರಿಬೇಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.